ಇವತ್ತು ತುಂಬಾ ಖುಷಿಯಾದಂತ ಒಂದು ದಿನ. ಈ ಬಾಳ್ಸಂದ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಈ ದೇಶದಲ್ಲೂ ಕೂಡ ಒಂದು ಒಂದು ದುಃಖದ ದಿನ ಅಂತ ನಾವು ಹೇಳ್ಬೋದು. ಮೊದಲಿಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನಿಮ್ಮೆಲ್ಲ ಇಲ್ಲಿರುವಂಥ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಜೊತೆ ಒಂದು ಟ್ರ್ಯಾಕ್ ಸೂಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪ್ರತಿಯೊಬ್ಬರಿಗೂ ಕೂಡ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ದಿನ ಡಿಸೆಂಬರ್ 6ನೇ ತಾರೀಕು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಆದಂಥ ದಿನ, ಅಂದರೆ ಅವರು ಮರಣ ಹೊಂದಿದಂಥ ಒಂದು ದಿನ. ಈ ದಿನವನ್ನು ಇಡೀ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ನೆನೆಸ್ಕೊಳ್ಳುವಂಥ ದಿನ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಒಂದು ಕಾನೂನು ಬೇಕು, ಆ ಕಾನೂನನ್ನು ರಚಿಸಿದಂಥವರು, ಒಂದು ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಥ ಒಂದು ದಿನವನ್ನು ನಾವೆಲ್ಲರೂ ಕೂಡ ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟ್ರ್ಯಾಕ್ ಸೂಟ್ ಕೊಡುವಂಥ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದೇ ಊರಿನ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಸರ್ ಅವರೇ, ಅದೇ ರೀತಿಯಾಗಿ ಹಿರಿಯ ನಿವೃತ್ತ ಶಿಕ್ಷಕರು ಸುಬ್ರಾಯಪ್ಪ ಸರ್ ಅವರೇ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ವಾ ಮೆಂಬರು ಶಾಲೆ ಎಸ್ ಡಿ ಎಂ ಸಿ ಮೆಂಬರ್ ರವೀಂದ್ರ ಸರ್ ಅವರೇ, ಮತ್ತು ನಮ್ಮ ಸಿ ಆರ್ ಪಿ ಕೃಷ್ಣಮೂರ್ತಿ ಸರ್ ಅವರೇ, ಈ ಶಾಲೆಯ ಶಿಕ್ಷಕರಾದಂಥ ನಮ್ಮ ವೆಂಕಟರಾಮ್ ಸರ್ ಅವರೇ, ನಮ್ಮ ನಟರಾಜ್ ಸರ್ ಅವರೇ, ಮತ್ತು ರೂಪಾ ಮೇಡಮ್ ಅವರೇ ಹಾಗೂ ಗ್ರಾಮಸ್ಥರೇ, ಮಕ್ಕಳೇ, ನಾವು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈಗಾಗಲೇ ನಾವು ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಏನಂತಂದರೆ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಇವತ್ತಿನ ದಿವಸದಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಸರ್ಕಾರನೂ ಕೂಡ ಕಡೆಗಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ. ಯಾಕಂತಂದರೆ ಒಂದು ಒಳ್ಳೆಯ ರೀತಿಯಾದಂಥ ಫಂಡ್ಸ್ ಕೂಡ ಸರ್ಕಾರಿ ಶಾಲೆಗಳಿಗೆ ಇವತ್ತು ಲಭ್ಯ ಇಲ್ಲ. ಸೊ ಹಾಗಾಗಿ ಅವು ತುಂಬ ದುರಸ್ತಿ ಹೊಂದಿದೆ. ನಾವು ಯಾವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವೋ ಬೆಳೆಸ್ತೀವೋ ಅಲ್ಲಿ ಕನ್ನಡವನ್ನು ಕೂಡ ಉಳಿಸ್ದಂಗೆ ಬೆಳೆಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಸಾಧ್ಯವಾದ ಮಟ್ಟಿಗೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ತಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ರಿಸಲ್ಟ್ ಅಂತಂದರೆ, ಯಾರೆಲ್ಲ ಆ ಶಾಲೆಗಳಲ್ಲಿ ಓದ್ತಾ ಇರ್ತಾರೋ ಮಕ್ಕಳು ಅವರ ಒಂದು ಕಲಿಕಾ ಸಾಮರ್ಥ್ಯ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋ ಉದ್ದೇಶ. ಯಾವಾಗ ಆ ಶಾಲೆಗೆ ನಾವು ಉತ್ತಮವಾದ ರೀತಿಯಲ್ಲಿ ಸಂಪನ್ಮೂಲಗಳನ್ನು ನಾವು ಒದಗಿಸಿಕೊಟ್ಟಾಗ, ಸಂಪನ್ಮೂಲಗಳನ್ನು ಮಕ್ಕಳಿಗೆ ನಾವು ಕೊಟ್ಟಾಗ ಆ ಮಕ್ಕಳು ಆ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆ ಕಲಿಕಾ ಸಾಮರ್ಥ್ಯ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೆಲ್ಲ ಶಾಲೆಗಳನ್ನು ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಈಗಾಗಲೇ 150ಕ್ಕಿಂತ ಹೆಚ್ಚು ಶಾಲೆಗಳನ್ನು ಇದೇ ತಾಲೂಕಿನಲ್ಲಿ ಡೆವಲಪ್ ಮಾಡಿ ಪೇಂಟ್ ಮಾಡೋ ಮುಖಾಂತರ, ನೆಲಕಲ್ಲಿ ಟೇಬಲ್ಸ್ ಕೊಡೋ ಮುಖಾಂತರ, ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ, ಓವರಾಲ್ ಆಗಿ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡೋ ಮುಖಾಂತರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ. ಇವತ್ತೇನು ಟ್ರ್ಯಾಕ್ ಸೂಟ್ ಕೊಡೋದು ಏನಿದೆ, ಇದೆಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಇದೆಲ್ಲ ಯಾಕೆ ಕೊಡ್ತೀವಿ ಅಂತಂದರೆ, ಕಾಮನ್ ಆಗಿ ಸರ್ಕಾರ ಒಂದು ಜೊತೆ ಯೂನಿಫಾರ್ಮ್ ಕೊಟ್ಟಿರುತ್ತೆ, ಇದನ್ನೆಲ್ಲ ಹಾಕ್ಕೊಂಡಾಗ ಮಕ್ಕಳಿಗೆ ಒಂದು ಇನ್ನರ್ ಫೀಲಿಂಗ್ ಬರುತ್ತೆ, ನಾವು ಕೂಡ ಪ್ರೈವೇಟ್ ಶಾಲೆ ಮಕ್ಕಳಂತೆ ನೀಟಾಗಿ ಸೊಗಸಾಗಿ ಕಾಣಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ಥರ ಎಲ್ಲ ಯೂನಿಫಾರ್ಮ್ಸು ಮತ್ತು ಒಂದು ಟ್ರ್ಯಾಕ್ ಸೂಟ್ಸ್ ಎಲ್ಲ ಹಾಕ್ಕೊಂಡಾಗ ಅವರಲ್ಲೂ ಕೂಡ ಒಂದು ಹುಮ್ಮಸ್ಸು ಬಂದಾಗ ಕಲಿಕೆ ಮೇಲೆ ಅವರು ಆಸಕ್ತಿಯನ್ನು ತೋರಿಸ್ತಾರೆ ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ಒಂದು ಪ್ರಮೋಟ್ ಮಾಡಲಿಕ್ಕೆ, ಮಕ್ಕಳ ಒಂದು ಕಲಿಕೆಯನ್ನು ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಪ್ರಮೋಟ್ ಮಾಡಲಿಕ್ಕೆ ಈ ಸುತ್ತಲೂ ಈ ಥರ ಒಂದು ಏರಿಯಾಗಳಲ್ಲಿ ಯೂನಿಫಾರ್ಮ್ಸ್ ಕೊಡೋದಾಗಿರ್ಬೋದು, ಶೂಸ್ ಕೊಡೋದಾಗಿರ್ಬೋದು, ಟೇಬಲ್ಸ್ ಕೊಡೋದಾಗಿರ್ಬೋದು, ಅಥವಾ ಇನ್ನೆಲ್ಲ ಬುಕ್ಸ್ ಕೊಡೋದಾಗಿರ್ಬೋದು, ಬ್ಯಾಗ್ಸ್ ಕೊಡೋದಾಗಿರ್ಬೋದು, ಇದೆಲ್ಲ ಓವರಾಲ್ ಆಗಿ ಮಕ್ಕಳಿಗೆ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದಾಗ ಅವರ ಒಂದು ಕಲಿಕೆ ಸಾಮರ್ಥ್ಯ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಇವತ್ತೇನಿದೆ, ಈಗ ಬಾಳ್ಸಂದ್ರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಸರ್? 80-80 ಮಕ್ಕಳಿಗೆ ಇವತ್ತು ಟ್ರ್ಯಾಕ್ ಸೂಟ್ ಕೊಡೋದನ್ನು ಮಾಡ್ತಿದ್ವಿ. ಮೊನ್ನೆ ಬೈರಕೂರು ಕ್ಲಸ್ಟರಲ್ಲಿ ಎಲ್ಲ ಕ್ಲಸ್ಟರ್ನ 14 ಶಾಲೆಗಳು ಕೂಡ ನಾವು ಯೂನಿಫಾರ್ಮ್ಸನ್ನು ಕೊಟ್ಟಿದ್ವಿ. ಈಗ ಮೊನ್ನೆ ಈ ಇಡೀ ತಾಲೂಕಿನಲ್ಲಿ ಇರುವಂಥ 36 ಉರ್ದು ಶಾಲೆಗಳಿಗೂ ಕೂಡ ನಾವು ಬುಕ್ಸು, ಬ್ಯಾಗ್ಸು, ನೋಟ್ ಪ್ಯಾಡ್ಸನ್ನೆಲ್ಲನೂ ನಾವು ಕೊಟ್ಟಿದ್ದೀವಿ. ಸೊ ಬೇರೆ ನೆಕ್ಸ್ಟ್ ಇನ್ನೊಂದು 15 ಡೇಸಲ್ಲಿ ಇನ್ನೊಂದು ಕ್ಲಸ್ಟರಲ್ಲಿ ನಾವು ಒಂದು ಯೂನಿಫಾರ್ಮ್ ಕೊಡೋದನ್ನು ಪ್ಲಾನ್ ಮಾಡ್ಕೊಂಡು ಈಗ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವೆಲ್ಲ ಕೂಡ ಏನಕ್ಕೆ ಇಷ್ಟು ಮಾಡ್ತೀವಿ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿರಬಹುದು ಮಕ್ಕಳು ಡೆವಲಪ್ ಆಗಬೇಕು, ಮತ್ತು ಆ ಮಕ್ಕಳು ಬೇರೆ ಖಾಸಗಿ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಅವ್ರೇನು ಕಡಿಮೆ ಇಲ್ಲ, ಅವರಲ್ಲೂ ಕೂಡ ನಾವು ಸಾಮರ್ಥ್ಯ ಇರುತ್ತೆ.
ಇವಾಗ ನೋಡಿ ಈ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆ ಅಂತಂದ್ರೆ ಮಕ್ಕಳನ್ನು ಒಂದು ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಿರೋದನ್ನ ನಾವು ಕಾಣ್ತಾ ಇರ್ತೀವಿ. ಹಲವಾರು ಶಾಲೆಗಳಲ್ಲಿ ಹಲವಾರು ಶಿಕ್ಷಕರು ಆ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಮಕ್ಕಳಿಗೆ ಅವರ ಒಂದು ಲೈಫನ್ನು ಡೆಡಿಕೇಟ್ ಮಾಡಿರ್ತಾರೆ. ನಿಜವಾಗ್ಲೂ ಅಂಥ ಟೀಚರ್ಸ್ನ ನಾವು ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ನಾವೆಲ್ಲ ಓದಬೇಕಾದ್ರೂ ಕೂಡ ಅಂಥ ಟೀಚರ್ಸ್ ಇದ್ರು. ಸೊ ಎಲ್ಲರೂ ಕೂಡ ಶಿಕ್ಷಕರ ಸಹಕಾರ ಚೆನ್ನಾಗಿದ್ದರೆ ಮಕ್ಕಳ ಒಂದು ಅಭಿವೃದ್ಧಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಸೊ ಮುಂದೆ ಇನ್ನೂ ಹಲವಾರು ದಿನಗಳಲ್ಲಿ ಏನೇನು ಏನೆಲ್ಲ ಸೌಲಭ್ಯ ಬೇಕು ಅದನ್ನು ಕೂಡ ನಾವು ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಹಂತ ಹಂತವಾಗಿ ಸಹಾಯ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಉನ್ನತ ಹುದ್ದೆಗಳಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಕೂಡ ಈ ತಳಮಟ್ಟದಿಂದ ಸರ್ಕಾರಿ ಶಾಲೆಗಳ ಒಂದು ಬೇಸಿಂದನೇ ಬಂದಿರುವಂಥವ್ರು ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕೂಡ ಮುಂದೆ IAS IPS ಒಳ್ಳೆ ಒಳ್ಳೆ ನೌಕರಿಗಳನ್ನು ಪಡ್ಕೋಬೇಕು. ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಭಾಷೆ ಮೇಲೆ, ಕನ್ನಡ ಭಾಷೆ ಮೇಲೆ ಕೂಡ ಹೆಚ್ಚಾಗಿ ಹಿಡಿತವನ್ನು ನೀವು ಸಾಧಿಸಬೇಕು. ಪ್ರತಿಯೊಬ್ಬರು ಕನ್ನಡವನ್ನು ಉಳಿಸಲೇಬೇಕು. ಉಳಿಸ್ಬೇಕಂದ್ರೆ ಏನು ಮಾಡಬೇಕು? ಕನ್ನಡವನ್ನೇ ಮಾತಾಡಬೇಕು ಅಲ್ವಾ? ಸೊ ಹಾಗಾಗಿ ನಿಮ್ಮ ಮನೆಗಳೆಲ್ಲ ಕನ್ನಡ ಮಾತಾಡ್ತೀರಾ? ವೆರಿ ಗುಡ್. ಸೊ ನಿಮ್ಮ ಎಲ್ಲ ನಿಮಗೆಲ್ಲ ಏನೆಲ್ಲ ಸೌಲಭ್ಯ ಬೇಕೋ ಅದನ್ನೆಲ್ಲ ನಾವು ಹಂತ ಹಂತವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ, ಶಿಕ್ಷಕ ವೃಂದದವ್ರಿಗೂ, CRP ಅವ್ರಿಗೂ, ಎಲ್ಲ ಮಕ್ಕಳಿಗೂ ಕೂಡ ನಾನು ವಂದಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಶಿಕ್ಷಣದ ಹಿಂದೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳ ಒಂದು ಮಕ್ಕಳ ಒಂದು ಶಿಕ್ಷಣದ ಅಭಿವೃದ್ಧಿಗೆ, ಶ್ರೇಯೋಭಿಲಾಷಕ್ಕೆ ನಾವು ಸದಾ ಹಿಂದೆ ನಿಂತು ಮುಂದೆ ತಳ್ಳುತ್ತೀವಿ. ಏನೆಲ್ಲ ಸೌಲಭ್ಯ ಬೇಕು ಅದನ್ನೆಲ್ಲ ಕೊಟ್ಟು ತಳ್ಳುತ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.